ಶ್ರೀರಾಮಚಂದ್ರ ಗುರುಕುಲದಲ್ಲಿ ಅಧ್ಯಯನ ಮಾಡಿ ಕಲಿಸ್ತಾರೆ. ಮುಂಚಿನ ಕಾಲದಲ್ಲಿ ಗುರುಕುಲದ ಅಧ್ಯಯನ ಮಾಡಿದ್ರೆ ಒಂದು ವ್ಯವಸ್ಥೆ ಇತ್ತು. ಅವರು ಇಡೀ ದೇಶವನ್ನು ಸುತ್ತಿ ಬರಬೇಕು ಸರ್, ಅದು ಪ್ರಾಕ್ಟಿಕಲ್. ಅವರಿಗೆ ಈಗಿನ ಕಾಲದಲ್ಲಿ ಏನಾಗುತ್ತೆ, ಈಗ ಮೆಡಿಕಲ್ ಎಲ್ಲ ಓದಿದರೆ 4 ವರ್ಷ 3 ವರ್ಷ ಓದಿದ್ರೆ 1 ವರ್ಷ ನೀವೆಲ್ಲಾದರೂ ಡಾಕ್ಟರ್ ಅಂದರೆ ಕೆಲಸ ಮಾಡಬೇಕು, ಸಿ ಎ ಓದಿದರೆ 1 ವರ್ಷ ಇಂಟರ್ನ್ಶಿಪ್ ಮಾಡಬೇಕು. ಹಾಗೆ ಮುಂಚಿನ ಕಾಲದ ಗುರುಕುಲದ ಅಧ್ಯಯನ ಮಾಡಿದ ಮೇಲೆ 1 ವರ್ಷ ಇಡೀ ದೇಶ ತಿರುಗಾಡಿ ಬರಬೇಕು, ಭಿಕ್ಷೆ ಬೇಡಿ ಜೀವನ ಮಾಡಬೇಕು, ಬೇರೆ ಬೇರೆ ಕಡೆ ಹೋಗಬೇಕು. ಅದಕ್ಕೆ ಪರಿವ್ರಾಜಕ ಅರೆ ಪರ್ಯಟನೆ ಅಂತ ಹೇಳೋದು, ಯಾತ್ರೆ ಮಾಡಬೇಕು, ಎಲ್ಲ ತೀರ್ಥಯಾತ್ರೆಗಳಿಗೆ ಹೋಗಬೇಕು. ಇದರ ಉದ್ದೇಶ ಏನು? ಉದ್ದೇಶ ಏನಂದರೆ, ನೀವು ಮುಂದೆ ಮದುವೆ ಮುಂದೆ ಅಧ್ಯಯನ ಮಾಡಿದರೆ ನೀವು ಜವಾಬ್ದಾರಿ ಜೀವನದಲ್ಲಿ ಜವಾಬ್ದಾರಿ ತೆಗೊಳ್ಳಿ ಶುರು ಮಾಡ್ತೀರ. ಜವಾಬ್ದಾರಿ ತೆಗೊಳ್ಳೋ ಮುಂಚೆ ನಿಮಗೆ ಜೀವನ ಹೇಗಿರ್ತದೆ ಅನ್ನೋದು ಅರ್ಥ ಆಗಬೇಕು. ಬೇರೆ ಬೇರೆ ರೀತಿಯ ಜನ ನೋಡಬೇಕು, ಬೇರೆ ಬೇರೆ ರೀತಿಯ ಜಾಗ ನೋಡಬೇಕು, ಆ ಒಂದು ಜೀವನದ ಬಗ್ಗೆ ಅನುಭವ ಇರ್ತದೆ. ಇಲ್ಲಿ ನಿಮ್ಮ ಬರೀ ಸ್ಕೂಲಲ್ಲಿ ಕಲ್ತದೆ ಇಷ್ಟೇ, ಪುಸ್ತಕದ ಬದನೆಕಾಯಿ. ಅದಕ್ಕೋಸ್ಕರ ಶ್ರೀರಾಮಚಂದ್ರ ಇಡೀ ಭಾರತವನ್ನು ಒಂದು ಬಾರಿ ಪ್ರದರ್ಶನ ಮಾಡಿ ಬರ್ತಾರೆ, ಎಲ್ಲ ಕಡೆ ಹೋಗಿ ಬರ್ತಾರೆ. ಹೋಗಿ ಬಂದ ಮೇಲೆ ರಾಮನಿಗೆ ಡಿಪ್ರೆಷನ್ ಶುರು ಆಗ್ಬಿಡ್ತದೆ. ಡಿಪ್ರೆಷನ್ ಕನ್ನಡದಲ್ಲಿ ಏನು ಹೇಳ್ತಾರೆ, ವೈರಾಗಿಲ್ಲ ಡಿಪ್ರೆಷನ್ ಅಲ್ಲ, ಡಿಪ್ರೆಷನ್ ಖಿನ್ನತೆ, ಖಿನ್ನತೆ ಡಿಪ್ರೆಷನ್ ಆಗ್ಬಿಡ್ತದೆ. ಅವನು ಏನು ನೋಡ್ತಾರೆ, ಎಲ್ಲಿ ಹೋದರು ಜನ ಒಂದಲ್ಲ ಒಂದು ಕಷ್ಟಗಳು ಆಯ್ತಾ. ಕೆಲವರಿಗೆ ಬಡತನ ಕಷ್ಟ, ಕೆಲವರಿಗೆ ಮಕ್ಕಳಾಗಿಲ್ಲ ಅನ್ನೋ ಕಷ್ಟ, ರೋಗ ಇದೆ ಅನ್ನೋ ಕಷ್ಟ, ಪ್ರಾಯ ಆಗಿದೆ ಅನ್ನೋ ಕಷ್ಟ ಆಯ್ತಾ. ಸುಖ ಸಂತೋಷ ಆನಂದ ಅಂತ ಕಾಣಲಿಕ್ಕೆ ಸಿಗ್ತಾ ಇಲ್ಲ, ಇದ್ದರೂ ಕ್ಷಣಿಕ. ಅದನ್ನು ನೋಡಿಬಿಟ್ಟು ಜೀವನ ಅಂದರೆ ಬರೀ ಇಷ್ಟೇನಾ ಅನ್ನೋ ಪ್ರಶ್ನೆ ಬರ್ತಾರೆ ರಾಮಚಂದ್ರನಿಗೆ. ಬುದ್ಧನಿಗೂ ಹೀಗೆ ಆಗಿತ್ತು. ಬುದ್ಧನಿಗೆ ಏನಾಗಿತ್ತು, ಅವನ ತಂದೆ ಅವನಿಗೆ ಪ್ರಪಂಚ ಗೊತ್ತಾಗಬಾರ್ದು ಅಂತ ಒಳ್ಳೆ ಸುಖ ಸಂತೋಷಗಳಲ್ಲಿ ಸುಖ ಸಂತೋಷಗಳು ಮಾತ್ರ ಕಾಣುವ ಒಂದು ಅರಮನೆಯಲ್ಲಿ ಸೇರಿ ಹಾಕ್ಬಿಡ್ತು. ಅರಮನೆ ಹೊರಗೆ ಬರಲಿಕ್ಕೆ ಬಿಡಲಿಲ್ಲ. ಒಂದು ದಿವಸ ಬುದ್ಧ ತಿರುಗಾಟಕ್ಕೆ ಹೋಗ್ತಾನೆ. ತಿರುಗಾಟಕ್ಕೆ ಹೋದಾಗ ಒಬ್ಬ ಮುದುಕನ ನೋಡ್ತಾನೆ, ಒಬ್ಬ ರೋಗದಿಂದ ನೋಡ್ತಾನೆ, ಒಬ್ಬ ಸನ್ಯಾಸಿ ನೋಡ್ತಾನೆ, ಒಬ್ಬ ಒಂದು ಹೆಣವನ್ನು ನೋಡ್ತಾನೆ. ಆ 4 ನೋಡಿದ ಕೂಡಲೇ ಅವನಿಗೆ ಜೀವನ ಇಷ್ಟೇನಾ ಅನ್ನೋ ಪ್ರಶ್ನೆ ಬರ್ತದೆ. ಜೀವನದಲ್ಲಿ ಏನಾದರೂ ಇನ್ನಾದರೂ ಇದೆಯೋ ಅದು ಇಷ್ಟೇನಾ ಅನ್ನೋ ಪ್ರಶ್ನೆ ಬರ್ತದೆ. ನೀವು ಎಷ್ಟು ಹೆಣಗಳನ್ನು ನೋಡಿದಿರಾ, ಎಷ್ಟು ಜನ ಮುದುಕರನ್ನು ನೋಡಿದಿರಾ, ಎಷ್ಟು ಊರಿಗೆಲ್ಲ ಟೂರಿಗೆ ಹೋಗ್ಬಿಟ್ಟಿದ್ದೀರಾ, ತೀರ್ಥಯಾತ್ರೆಗೆಲ್ಲ ಹೋಗಿ ಬಂದಿದ್ದೆ ತಾನೆ, ನಿಮ್ಗೇನೋ ಇಂಥ ಪ್ರಶ್ನೆಗೆ ಬಂದವ. ಆಯ್ತಾ, ಅವರಿಗೆ ಪಾಪ ಒಂದ್ಸಲ ನೋಡ್ಕೊಂಡು ಎಲ್ಲ ಪ್ರಶ್ನೆಗಳು ಬಂದ್ಬಿಡ್ತಾವೆ. ನಮಗೆ ಪುನಃ ಪುನಃ ನೋಡಿದ್ರು ಈ ಪ್ರಶ್ನೆಗಳು ಹುಟ್ಟುವುದಿಲ್ಲ. ಈ ಪ್ರಶ್ನೆಗಳು ಜೀವನದ ಮೂಲಭೂತ ಪ್ರಶ್ನೆಗಳು ಅಂತ, ಮೂಲಭೂತ ಫಂಡಮೆಂಟಲ್. ನಾನು ಯಾತಕ್ಕಾಗಿ ಬದುಕಿದ್ದೇನೆ, ಜೀವನ ಅಂದರೆ ಏನು, ಜೀವನದಲ್ಲಿ ನಾನು ಏನು ಮಾಡಬೇಕು ಆಯ್ತಾ, ಇದು ಹೀಗೆ ಯಾಕಿದೆ, ಈ ಕಷ್ಟ ಸುಖಗಳಿಂದ ಪಾರವಾಗ ರೀತಿ ದಾರಿ ಇದೆಯಾ, ಇವೆಲ್ಲ ಮೂಲಭೂತ ಪ್ರಶ್ನೆಗಳು. ನಮಗೆ ಪ್ರಶ್ನೆಗಳು ಹುಟ್ಟಿದ್ರೆ ನಾವು ಉತ್ತರ ಆಲ್ರೆಡಿ ಗೊತ್ತಿದೆ, ನಮಗೆಲ್ಲ ಉತ್ತರ ಗೊತ್ತಿದೆ. ನಾನು ಯಾತಕ್ಕಾಗಿ ಹುಟ್ಟಿದ್ದೇನೆ, ಮದುವೆ ಆಗಲಿಕ್ಕೋಸ್ಕರ. ಮದುವೆ ಆಗಬೇಕು, ಮಕ್ಕಳಾಗಬೇಕು, ನಮಗೆಲ್ಲ ಉತ್ತರ ರೆಡಿಮೇಡ್ ಉತ್ತರಗಳು ಕೊಟ್ಬಿಡ್ತಾರೆ ಸಮಾಜ ಎಲ್ಲ. ಈಗ ನೋಡಿ ಎಲ್ಲ ಡ್ರೆಸ್ಗಳು ರೆಡಿಮೇಡ್, ಈಗಿನ ಕಾಲದಲ್ಲಿ ಯಾರಾದರೂ ನೋಡಿ ಹೊಲಿಸ್ತಾರ, ಸಲ್ವಾರ್ ಕಮೀಜು ಮೊಬೈಲ್ ಇದರಲ್ಲಿ ಕ್ಲಿಕ್ ಮಾಡಿಕೊಂಡು ಸಲ್ವಾರ್ ಕಮೀಜ್ ಬರ್ತದೆ ಅವರಿಂದ ಫ್ಲಿಪ್ಕಾರ್ಟಲ್ಲಿ. ಆಯ್ತಾ, ಎಲ್ಲ ರೆಡಿಮೇಡು, ಮುಂಚಿನ ಕಾಲ ಟೈಲರ್ ಅಂತಿದ್ದ ಅದೂ ಇಲ್ಲ, ಈಗ ಪ್ರತಿಯೊಂದು ರೆಡಿಮೇಡ್ ಎಲ್ಲ.
ನನ್ಗೆ ಆ ಜೀವನದ ಪ್ರಶ್ನೆ ಇಲ್ಲಿ ಹೋದ್ರೆ ರೆಡಿಮೇಡ್ ಆನ್ಸರ್ ಇದೆ ಆಯ್ತಾ. ಅದು ಬೇರೆಯವರು ಕೊಟ್ಟ ಉತ್ತರಗಳು. ಹೋಗಲಿ, ಪ್ರಶ್ನೆಗಳು ನಿಮ್ಮ ಪ್ರಶ್ನೆಗಳಿದ್ದಾವ, ನಿಮ್ಮದೇ ಪ್ರಶ್ನೆಗಳಿದ್ದಾವ, ಅದೂ ಇಲ್ಲ. ಪ್ರಶ್ನೆಗಳು ಕೂಡ ನಿಮ್ಗೆ ಬೇರೆಯವರು ಕೊಟ್ಟದ್ದು. ಯಾವಾಗ ಮದುವೆ ಆಗ್ತೀಯಾ, ಯಾವಾಗ ಮಕ್ಕಳು ಆಗ್ತಾರೆ, ನಿಮ್ದಂತೂ ಸ್ವಂತ ಪ್ರಶ್ನೆ ಇಲ್ಲ, ಸ್ವಂತ ಉತ್ತರವೂ ಇಲ್ಲ. ಯಾವಾಗ ಈ ಬಾಡಿಗೆ ಜೀವನ ಬಿಡ್ತೀರಪ್ಪ, ಯಾವಾಗ ಸ್ವಂತ ಜೀವನ ಮಾಡ್ತೀರಾ? ಸ್ವಂತವಾಗಿ ನಿಮ್ಮದೇ ಆದ ಪ್ರಶ್ನೆಗಳು, ನಿಮ್ಮದೇ ಆದ ಉತ್ತರಗಳು ಹುಡುಕ್ತೀರಾ? ಅದು ಆಧ್ಯಾತ್ಮ. ಅದಕ್ಕೆ ಗುರು ಉತ್ತರ ಕೊಡೋದಿಲ್ಲ, ಗುರು ಮಾರ್ಗದರ್ಶನ ಮಾಡ್ತಾರೆ, ಕಡೆಗೆ ಉತ್ತರ ನೀವು ಹುಡ್ಕೋಬೇಕು. ಈ ರಾಮಚಂದ್ರರಿಗೆ, ಶ್ರೀರಾಮಚಂದ್ರನಿಗೆ ಈ ಪ್ರಶ್ನೆಗಳು ಬಂದ್ಬಿಡ್ತು. ಮೊದಲನೇ ಪ್ರಶ್ನೆ ಏನು, ಜೀವನದಲ್ಲಿ ಎಲ್ಲವೂ ಕ್ಷಣಿಕ ಅಂತ. ಎಲ್ಲವೂ ಟೆಂಪರರಿ, ಕ್ಷಣಿಕ, ಕ್ಷಣಕ್ಷಣಕ್ಕೆ 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 ಬದಲಾಗ್ತಾ ಇರೋದು ಎಲ್ಲ ಕ್ಷಣಿಕ. ಕ್ಷಣಿಕ ಅಂತ ನಮ್ಗೆ ಗೊತ್ತಿದೆಯಾ? ಎಲ್ಲೋ ಗೊತ್ತಿರುತ್ತೆ, ಆದರೂ ನಾವು ಗಟ್ಟಿಯಾಗಿ ಹಿಡ್ಕೊಳಕ್ಕೆ ಪ್ರಯತ್ನ ಮಾಡ್ತೇವೆ. ಯಾವುದು ಕ್ಷಣಿಕವೋ ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡಾಗ ನೋವಾಗುತ್ತೆ, ದುಃಖ ಆಗುತ್ತೆ. ಅದೇ ನಾವು ಅನುಭವಿಸ್ತಿರೋ ನೋವು ದುಃಖ. ಎಲ್ಲವೂ ಕ್ಷಣಿಕ. ಇವತ್ತಿದ್ದು ನಾಳೆ ಇದೇನು ಇಲ್ಲ. ಆದರೂ ನಮ್ಮ ಒಳಗೆ ಅದು ಗಟ್ಟಿಯಾಗಿ ಹಿಡ್ಕೊಳ್ಳೋ ಆಸೆ. ರಾಮಚಂದ್ರ ಹೇಳ್ತಾರೆ, ಜೀವನದಲ್ಲಿ ಎಲ್ಲವೂ ಕ್ಷಣಿಕ, ಶಾಶ್ವತವಾದದ್ದು ಏನಾದ್ರು ಇದೆಯಾ ಜೀವನದಲ್ಲಿ ಅಂತ ಪ್ರಶ್ನೆ. ಏನು ಶಾಶ್ವತವಾಗಿದ್ದೀರಿ ಜೀವನದಲ್ಲಿ? ಅದು ಖಚಿತ, ಶಾಶ್ವತ ಅಲ್ಲ. ಆನಂದ ಶಾಶ್ವತವೋ? ಇದೇ ನಿಮ್ಮ ಹತ್ರ ಆಯ್ತಾ? ಆ ಶಾಶ್ವತವಾದದ್ದು ಏನು ಅಂತ ಹುಡುಕಾಡೋದೇ ಆಧ್ಯಾತ್ಮ. ಆ ಶಾಶ್ವತವೇ ನಾನು ಅಂತ ತಿಳ್ಕೊಳ್ಳದೆ ಮುಕ್ತಿ. ನಾನು ನನ್ನನ್ನು ಕಳೆದುಕೊಂಡಿದ್ದೆ, ನನ್ನತನ ಏನಂತ ನನಗೆ ಮರ್ತೋಗ್ಬಿಟ್ಟಿದೆ, ಅಜ್ಞಾನ ಆವರಿಸ್ಕೊಂಡ್ಬಿಟ್ಟಿದೆ. ಮುಕ್ತಿ ಅಂದ್ರೆ ಏನು? ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ನಮಗೆ ನಾನು 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 ಎಷ್ಟೋ ಸೇರ್ಕೊಂಡಿದೆ. ಯಾವ ನಾನು? ಹೆಂಡತಿ ನಾನು, ತಾಯಿ ನಾನು, ಗಂಡ ನಾನು, ಮಗ ನಾನು, ಇಂಜಿನಿಯರ್ ನಾನು, ಡಾಕ್ಟರ್ ನಾನು, ಅವೆಲ್ಲ ಕ್ಷಣಿಕ ನಾನುಗಳು. ನಿಜವಾದ ನಾನು, ಶಾಶ್ವತವಾದ ನಾನು, ಅದು ಶಿವಸ್ವರೂಪಿ. ಆ ನಿಜವಾದ ನಾನನ್ನು ತಿಳ್ಕೊಳ್ಳದೆ ಆಧ್ಯಾತ್ಮ. ನಿಜವಾದ ನಾನು ಪಡ್ಕೊಳ್ಳಿಕ್ ಆಗೋದಿಲ್ಲ, ನಿಜವಾದ ನಾನು ತಿಳ್ಕೊಳಕಾಗುತ್ತೆ. ಯಾವ ತಿಳ್ಕೊಳಿಕ್ಕಾಗತ್ತೆ? ಸುಳ್ಳು ನಾನನ್ನ ತಿಳ್ಕೊಂಡ್ರೆ. ಎಲ್ಲಿ ಬಿಡಕ್ಕಾಗತ್ತೆಪ್ಪ? ಗಂಡನ ಬಿಡಕ್ಕಾಗತ್ತಾ, ಹೆಂಡತಿನ ಬಿಡಕ್ಕಾಗತ್ತಾ, ವದೆ ತಿಂತೀರಾ? ನಿಜವಾದ ನಾನನ್ನು ಅರ್ಥ ಮಾಡ್ಕೊಂಡು ಸುಮ್ಮನೆ ಇರ್ಬೇಕಷ್ಟೇ, ಜೀವನ ಮಾಡಬೇಕು. ಗೊತ್ತಾಯ್ತಾ? ನಿಜವಾದ ನಾನು ಅಂತ ಶಾಂತಿ ಸಿಗ್ತದೆ. ಜೀವನ ಮಾಡಿ ಬೇರೆ ಏನು ಬಿಡಬೇಕಾದ ಅಗತ್ಯಿಲ್ಲ, ಕಳ್ಕೊಬೇಕಾಗತ್ತಿಲ್ಲ. ಎಲ್ಲ ಮನೆ ಬಿಟ್ಟು ಹೋಗು, ಸಂಸಾರ ಬಿಟ್ಟು ಹೋಗು, ಗುಡ್ಡಕ್ಕೆ ಹೋಗು, ಅದು ಏನು ಹೇಳಲ್ಲ. ಅವೆಲ್ಲ ಮುಕ್ತಿಗೆ ಬೇಕಾಗತ್ತೆ, ಅಗತ್ಯ ಇಲ್ಲ. ಮುಕ್ತಿಗೆ ಅಗತ್ಯವಾದದ್ದು ನಿಜವಾದ ಜ್ಞಾನ. ನಿಜವಾದ ಜ್ಞಾನ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ಮದುವೆ ಆಗೋ ಮುಂಚೆ
ಆ ಹುಡುಗ ಯಾರೋ ನೀವು ಯಾರೋ, ಹುಡುಗಿ ಯಾರೋ ನೀವು ಯಾರೋ. ನೀವು ತಂದೆ ತಾಯಿಯ ಮಗಳು. ಆಯಿತಾ, ಮದುವೆ ಆಯಿತು, ಒಂದು ಹೊಸ ಜ್ಞಾನ ಬಂದಿವ್ ನನ್ನ ಗಂಡ ಅಂತ. ನಿಮ್ಗೆ ಹೊಸ ಗಂಡ ಅಂತ ಜ್ಞಾನ ಬಂದ ಮೇಲೆ ತಂದೆ ತಾಯಿ ಅಂತ ಜ್ಞಾನ ಹೋಯ್ತಾ, ಅವರು ತಂದೆ ತಾಯಿ ಅದು ಇದ್ದಾರೆ, ಇದಕ್ಕೊಂದು ಸೇರಿಕೊಳ್ತು ಅಷ್ಟೇ. ಆಯಿತಾ, ಏನಿದ್ದದ್ದು ಹೋಗಲಿಲ್ಲ. ಆತ್ಮಜ್ಞಾನದಲ್ಲಿ ನಾನು ಗಂಡ, ನಾನು ಹೆಂಡತಿ, ನಾನು ಮಗ, ನಾನು ಸೊಸೆ, ಅವೆಲ್ಲ ಜ್ಞಾನ ಇರ್ತದೆ. ಇವೆಲ್ಲ ಕ್ಷಣಿಕ ಅನ್ನೋದು ಜ್ಞಾನ ಇರ್ತದೆ. ನಿಜವಾದ ನಾನು ಆತ್ಮ ನಾನು ಅನ್ನೋದು ಜ್ಞಾನ ಇರುತ್ತೆ ಅಷ್ಟೇ, ಮತ್ತೇನೂ ಆಗೋದಿಲ್ಲ. ಇದಕ್ಕೋಸ್ಕರ ಎಲ್ಲೋ ಕಾಡಿಗೆ ಹೋಗೋದು, ಹಿಮಾಲಯಕ್ಕೆ ಹೋಗೋದು, ಇನ್ನೇನೋ ಸರ್ಕಸ್ ಮಾಡೋದು, ಅಲ್ಲೆಲ್ಲ ಹೋದರೆ ಚಳಿ ಇಟ್ಕೊಬಿಡುತ್ತೆ ನಿಮಗೆ. ಹಾಂ, ಹಿಮಾಲಯಕ್ಕೆ ಹೋಗ್ಬಿಟ್ರೆ ಆಯಿತಾ, ಒಂದು ದಿವಸ ಎರಡು ದಿವಸ ಪರವಾಗಿಲ್ಲ, ಇದ್ದರೆ ಮತ್ತೆ ಆ ಚಳಿಯಲ್ಲಿ ನಿಮ್ಮನೆಯಾಗಿ ಮನೆ ಏನಾಗ್ಬೋದು. ಸೊ ಮನೆಯಲ್ಲಿ ಇದ್ದುಕೊಂಡು ಸರಿಯಾದ ಜ್ಞಾನ ಪಡ್ಕೊಂಡು ಆತ್ಮಜ್ಞಾನ ಪಡ್ಕೊಂಡ್ರೆ ಮಾಡೋದು. ಸನ್ಯಾಸಿಗೆ ಏನೋ ಸಾಯ್ತು ಕೊಡೋಕ್ಕಾಗಲ್ಲತ್ತ ನಿಮಗೆ? ಹಾಂ, ಗಂಡ ಹೆಂಡತಿ ಬಿಡಲಿಕ್ಕಾಗತ್ತಾ, ಮಕ್ಕಳನ್ನು ಬಿಡಲಿಕ್ಕಾಗತ್ತಾ? ಅವೆಲ್ಲ ಯಾವುದು ಬೇಕಾಗಿಲ್ಲ ಆತ್ಮಜ್ಞಾನಕ್ಕೋಸ್ಕರ. ಆತ್ಮಜ್ಞಾನಕ್ಕ ಸರಿಯಾದ ಜ್ಞಾನ, ಸರಿಯಾದ ತಿಳುವಳಿಕೆ ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಜೀವನ ಮಾಡಿದ್ರೆ ಆತ್ಮಜ್ಞಾನ, ಬೇರೆ ಏನು ಮಾಡಬೇಕಾಗಿಲ್ಲ. ಕೆಲವರು ಮುಕ್ತಿ ಅಂದರೆ ಏನೋ ಕಲ್ಪನೆ, ಇನ್ನೊಂದು ಕಲ್ಪನೆ ಇದೆ. ಏನು ಮುಕ್ತಿ ಅಂದರೆ ಕಲ್ಪನೆ? ಸತ್ತ ಮೇಲೆ ಟುಯ್ ಅಂತ ಯಾವುದೋ ಲೋಕಕ್ಕೆ ಹೋಗ್ತೀರಾ ಅಂತ. ಹಾಂ, ಸತ್ತ ಮೇಲೆ ಟುಯ್ ಅಂತ ಯಾವುದೋ ಲೋಕಕ್ಕೆ ಹೋಗ್ತೀರಾ ಅಂತ. ಈಗಿನ ಕಾಲದಲ್ಲಿ ಟಿಕೆಟ್ ಸಿಗಲ್ಲ. ಆಯಿತಾ, ಮುಕ್ತಿ ಅಂತ ಹೇಳಿದ್ರೆ ಯಾವ ಲೋಕಕ್ಕೂ ಹೋಗ್ಲಿಕ್ಕಿಲ್ಲ, ಯಾವುದು ಲೋಕಕ್ಕೆ ಹೋಗ್ಲಿಕ್ಕಿಲ್ಲ. ನೀ ಯಾವ್ದಾರು ಲೋಕಕ್ಕೆ ಹೋಗುದು ಯಾಕೆ? ಏನೋ ಬೇಕು, ಏನೋ ಬೇಕು, ಏನೋ ಬೇಕು ಅಂತ, ಇನ್ನೇನೋ ಸಿಗತ್ತೆ ಅಂತ. ಅದು ಮುಕ್ತಿಯ ಸ್ವರ್ಗದ ಕಲ್ಪನೆ ಹೇಗಿದೆ ಅಂದ್ರೆ, ಇಲ್ಲಿ ನಿಮ್ಗೆ ಏನೇನು ಸಿಗೋದು ಕಷ್ಟ ಆಗತ್ತೆ, ಅಲ್ಲಿ ಸುಲಭ ಸಿಗತ್ತೆ ಅಂತ. ಇಲ್ಲಿ ಒಂದು ಹುಡುಗಿ ಸಿಗೋದು ಕಷ್ಟ, ಒಂದು ಹುಡುಗಿ ಮದುವೆ ಆಗೋದು ಕಷ್ಟ, ಅಲ್ಲಿ ಬೇಕಾದಷ್ಟು ಅಪ್ಸರಿ ಇರುತ್ತೆ ನಿಮಗೆಲ್ಲ ಕಲ್ಪನೆಗಳು. ಇಲ್ಲಿ ಸ್ವಲ್ಪ ಹೆಂಡ ಹುಡುಗಿ ಸ್ವಲ್ಪ ಕಷ್ಟ, ಯಾಕಂದ್ರೆ ಯಾರೋ ಬಯಸ್ಕೊಳ್ತೀರ ಅಥವಾ ಯಾರೋ ಗೌರ್ಮೆಂಟ್ ಟ್ಯಾಕ್ಸ್ ಹಾಕ್ತಾರೆ, ಅಲ್ಲಿ ಫ್ರೀ ಆಗಿ ಸಿಗತ್ತೆ ಅಂತ. ಇದೆಲ್ಲ ಕಲ್ಪನೆ ಭ್ರಮೆ ಸ್ವಲ್ಪ. ಅದಕ್ಕೆ ಸಿಕ್ಬಿಟ್ರೆ ಇದು ಸಿಕ್ಬಿಟ್ರೆ ಇನ್ನು ಕೊರತೆ ಇದೆ, ಬ್ರಾಂಡ್ ಬೇರೆ ಅಲ್ಲ. ಸಾಮಾನ್ಯವಾಗಿ ಎಲ್ಲ ಧರ್ಮಗಳು, ಎಲ್ಲ ಧರ್ಮಗಳು ಇದೇನಂದ್ರೆ, ನೀನು ಚೆನ್ನಾಗಿದ್ರೆ ಏನಪ್ಪ, ಇಲ್ಲಿ ನೀನು ಕುಡಿಯೋದೆ, ಇಲ್ಲಿ ನೀನು ಒಂದೇ ಮದುವೆ ಮಾಡ್ಕೊಂಡು ನಾಲ್ಕು ಮದುವೆ ಮಾಡ್ಕೊಂಡಿದ್ರೆ ಅಲ್ಲಿ 40 ಜನರು ಮದುವೆ ಮಾಡ್ಕೋದು ಅಂತ ಒಂದು ಟೆಂಪ್ಟೇಷನ್. ಆಯ್ತಾ, ನಿಮಗೆ ಅಂತಹ ಏನಾದ್ರು ಆಸೆಗಳಿದ್ದರೆ, ಸ್ವರ್ಗದಲ್ಲಿ ಇನ್ನೇನಾದ್ರೂ ಸಿಗತ್ತೆ ಅನ್ನೋ ಆಸೆ ಇದ್ದರೆ, ಇದು ಇದಲ್ಲ, ಇದೆಲ್ಲ ನಿರಾಶೆ ಮಾಡಿಬಿಡ್ತೀನಿ ನಿಮ್ಮನ್ನು, ಇದೆಲ್ಲ ಭ್ರಮೆ ಹೋಗ್ಬಿಡ್ತದೆ. ಅದಕ್ಕೆ ಹೇಳ್ತ, ಒಬ್ಬ ರಾಜ ಇದ್ದ, ಅರಿಷ್ಟ ನಿಮಿ ಅಂತ. ಓಕೆ, ಅರಿಷ್ಟ ನೇಮಿ ಅಂತ ಒಬ್ಬ ರಾಜ ಇದ್ದ. ಆ ರಾಜ ತನ್ನ ಗುರು ಹತ್ರ ಕೇಳ್ತಾರೆ, ನನಗೆ ಸತ್ತ ಮೇಲೆ ಒಳ್ಳೇದಾಗಬೇಕು, ಅದಕ್ಕೆ ಏನು ಮಾಡಬೇಕು ಅಂತ. ಅವನಿಗೆ ಯಾರೋ ಹೇಳಿದ್ದಾರೆ, ನೀವು ಸ್ವರ್ಗಕ್ಕೆ ಹೋಗಬೇಕಾದ್ರೆ ಇದು ಯತ್ನ ಮಾಡಬೇಕು ಅಂತ. ಅಲ್ಲಿ ಒಂದು ಯತ್ನ ಇದೆ, ವೇದಗಳಿಗೆ ಒಂದು ಯತ್ನ ಇದೆ, ಸ್ವರ್ಗಕ್ಕೆ ಹೋಗಬೇಕಾದ್ರೆ ಒಂದು ಯತ್ನ ಮಾಡಿದರೆ ಸ್ವರ್ಗಕ್ಕೆ ಸಿಗುತ್ತೆ ಅಂತ. ಕಡೆಗೆ 100 ಅಶ್ವಮೇಧ ಯತ್ನ ಮಾಡಿದರೆ ನೀನು ಸ್ವರ್ಗದಲ್ಲಿ ಇಂದ್ರ ಆಗೋದು. ಇಲ್ಲಿ ಹೇಗೆ ನಿಮಗೆ, ಇಲ್ಲಿ ನಿಮಗೆ IAS ಪರೀಕ್ಷೆ ಪಾಸಾದ IAS ಆಫೀಸರ್ ಆಗ್ತಾರ, ಅಲ್ಲ ಅಧಿಕಾರ ಬರ್ತದೆ, ಅದೇ ಸ್ವರ್ಗದಲ್ಲಿ ಒಂದು ಅಧಿಕಾರ ಬರ್ತದೆ ಅಂತ. ಈಗ ಅರಿಷ್ಟ ನಿಮಗೆ ಸ್ವಲ್ಪ ಡೌಟ್ ಬರ್ತದೆ, ಸ್ವಲ್ಪ ಬುದ್ಧಿವಂತ ರಾಜ ಅವನು. ಗುರುಗಳ ಹತ್ರ ಕೇಳ್ತಾನೆ, ನಾನು ಸ್ವರ್ಗಕ್ಕೆ ಹೋದರೆ ನನಗೆ ಶಾಶ್ವತವಾದ ಏನು ಸಿಗುತ್ತಾ ಅಂತ. ಆ ಗುರುಗಳು ಹೇಳ್ತಾರೆ, ನೋಡಪ್ಪ, ಸ್ವರ್ಗದಲ್ಲಿ ನಿಮಗೆ ಆನಂದ ಸಿಗುತ್ತದೆ, ಭೋಗ ಸಿಗುತ್ತೆ. ನೀನು ಇಲ್ಲಿ ಎಷ್ಟು ಪುಣ್ಯ ಮಾಡ್ತಿದ್ಯಾ, ಅಷ್ಟು ಪುಣ್ಯ ಅಲ್ಲಿ ಖರ್ಚಾಗುವರೆಗೆ ನೀನು ಅಲ್ಲಿ ಕಾಲ ಕಳಿಬಹುದು. ಅದು ಖರ್ಚು ಆದ ಮೇಲೆ ನೀನು ಪುನಃ ಭೂಮಿಗೆ ವಾಪಸ್ ಬರಬೇಕು.
ಹಾಗೆ ದರ್ಶನ ಬೀಳ್ತಾರೆ, ನನಗಂಥದ್ದು ಬೇಡಪ್ಪ, ನನಗೆ ಇನ್ನೇನಾದ್ರು ಶಾಶ್ವತವಾಗಿದ್ದದ ಹೇಳಿ. ಅವಾಗ ಶಾಶ್ವತದ ಒಂದಿದೆ ಅದನ್ನು ತಿಳ್ಕೋಬೇಕಾದ್ರೆ ವಾಲ್ಮೀಕಿ ಋಷಿಗಳ ಹತ್ರ ಹೋಗಬೇಕು ಅಂತ ಹೇಳ್ತಾರೆ. ಆವಾಗ ಅರಿಷ್ಣಿಮಿ ವಾಲ್ಮೀಕಿ ಅಂತ ಬರ್ತಾನೆ. ಆ ಶಾಶ್ವತವಾದ ಏನು, ಆತ್ಮಜ್ಞಾನ ಅಥವಾ ಬ್ರಹ್ಮಜ್ಞಾನ? ಆಯ್ತಾ, ನಾವು ಸ್ವರ್ಗಕ್ಕೋಸ್ಕರ ಒಳ್ಳೆ ಕೆಲಸ ಮಾಡ್ತೇವೆ, ಯತ್ನ ಮಾಡ್ತೇವೆ, ಕಡೆ ಮುಕ್ತಿಗೋಸ್ಕರ ಏನು ಮಾಡ್ತೇವೆ, ಮುಕ್ತಿಗೋಸ್ಕರ ಜ್ಞಾನ ಪಡ್ಕೊಳ್ಳೋದಿಲ್ಲ. ನಮಗೊಂದು ಮಗ ಆಗಬೇಕು, ಮಗ ಆಗದಿದ್ರೆ ಮೋಕ್ಷ ಸಿಗಲ್ಲ ಅಂತ. ಮಕ್ಕಳನ್ನ ಹುಟ್ಟಿಸಿದ್ದೇ ಹುಟ್ಟಿಸಿದ್ದು ಮುಕ್ತಿಗೋಸ್ಕರ. ಆಗೋದಿಲ್ಲ, ಮುಕ್ತಿಗೋಸ್ಕರ ಜ್ಞಾನ ಬೇಕು. ಮಕ್ಕಳ ಕೈಯಲ್ಲಿ ಮುಕ್ತಿ ಕೊಡೋಕ್ಕಾಗಲ್ಲ. ನಾನು ಹೇಳ್ತೇನೆ, ಹೇಳಿ, ನ ಕರ್ಮಣ ನ ಪ್ರಜೆಯ ನ ಧನೇನ ತ್ಯಾಗೇನೈಕ ಅಮೃತತ್ವ ಮಾನುಷು. ನ ಕರ್ಮಣ ಅಂದರ್ಥ ಅಂದರೆ, ನಾನು ಎಷ್ಟೇ ರೀತಿಯ ಕೆಲಸಗಳು ಮಾಡಲಿ ಅದರ ಫಲ ಮುಕ್ತಿ ಇಲ್ಲ, ಮುಕ್ತಿ ಫಲ ಅಲ್ಲ. ನಾನು ಒಳ್ಳೆ ಕೆಲಸ ಮಾಡಿದೆ, ಅಷ್ಟು ಯತ್ನ ಮಾಡಿದೆ, ಅಷ್ಟು ಪೂಜೆ ಮಾಡಿದೆ, ಅಷ್ಟು ಭಗವಂತನ ನಾಮಸ್ಮರಣೆ ಮಾಡಿದೆ, ಅಷ್ಟು ಪ್ರಾಣಾಯಾಮ ಮಾಡಿದೆ, ಅಷ್ಟು ಯೋಗಾಸನ ಮಾಡಿದೆ, ಅದು ಧನೇನ. ನೆಕ್ಸ್ಟ್ ಸ್ಟೆಪ್, ನಾನು ಏನೇನೋ ಮಾಡಿದೆ ಮುಕ್ತಿಗೋಸ್ಕರ. ಮುಕ್ತಿ ಕರ್ಮದಿಂದ ಮುಕ್ತಿ ಸಾಧ್ಯವೇ ಇಲ್ಲ. ಅದರ್ಥ ನೀವು ಕರ್ಮ ಮಾಡಬೇಡಿ ಅಂತಿಲ್ಲ, ಒಳ್ಳೆ ಕೆಲಸ ಮಾಡಿ, ಅದು ನಿಮ್ಮ ಮನಸ್ಸು ಶುದ್ಧ ಆಗುತ್ತೆ. ಆಯ್ತಾ, ಒಳ್ಳೆ ಕೆಲಸ ಮಾಡಿ ಮನಸ್ಸು ಶುದ್ಧ ಆಗುತ್ತದೆ, ಆದರೆ ಮುಕ್ತಿ ಬರುತ್ತದೋ? ಮುಕ್ತಿಗೆ ಸಾಧಕ ಆಗ್ತದೆ, ಮುಕ್ತಿ ಬರೋದು ಜ್ಞಾನದಿಂದ. ನ ಕರ್ಮಣ ನ ಪ್ರಜೆಯ, ಪ್ರಜೆ ಅಂದರೆ ಮಕ್ಕಳು. ನಮಗೆಲ್ಲ ಭ್ರಮೆ ಇದೆ, ಮಕ್ಕಳಿದ್ರೆ ಸದ್ಗತಿ ಅಂತ ಕೇಳಿದ್ರೆ, ಹೌದು, ಅದು ಪಿತೃಗಳಿಗೆಲ್ಲ ಮೋಕ್ಷ ಸಿಗುವುದಿಲ್ಲ. ಮೋಕ್ಷ ಅಂದರೆ ತಪ್ಪು ಕಲ್ಪನೆ ಇದೆ, ಮೋಕ್ಷ ಸಿಗುವುದು ಜ್ಞಾನದಿಂದ ಮಾತ್ರ. ನ ಪ್ರಜೆಯ, ಮಕ್ಕಳಿಂದ ಮೋಕ್ಷ ಸಿಗುವುದಿಲ್ಲ. ಬದುಕಿದ್ದಾಗ ಮಕ್ಕಳಿಂದ ಮೋಕ್ಷ ಸಿಗಿದ್ರೆ ದೊಡ್ಡದು, ಮಕ್ಕಳಿಂದ ಮೋಕ್ಷ ಮಕ್ಕಳಿಗೂ ಅಪ್ಪ. ಆಯ್ತಾ, ನೋಡಿ ಮಾಡೇ ಬಲ್ಲ ನೋಡಿ, ಒಂದು ಮಗುವನ್ನು ಬೆಳೆಸಬೇಕಾದ್ರೆ 25 ವರ್ಷ 22 ವರ್ಷ ಕತ್ತೆಯಾಗಿ ಕೆಲಸ ಮಾಡಬೇಕು. ಹಾ, ಕತ್ತೆನೂ ಅಷ್ಟು ಕೆಲಸ ಮಾಡಲ್ಲ ಪಾಪ. ಆಯ್ತಾ, ಮದುವೆ ಆದ್ಮೇಲೆ ನಿಮ್ಗೆ ಮುಗೀತಾ? ಮದುವೆ ಆದ್ಮೇಲೆ ಹಿಂದಿನ ಕಾಲದಲ್ಲಿ ಗಂಡ ಸೊಸೆ ಸೊಸೆ ಅವ್ರ ಮನೇಲಿ ಇರ್ತಿದ್ರು. ಈಗ ಗಂಡ ಸೊಸೆ ಬೆಳಗ್ಗೆದ್ದು ಹೋಗ್ತಾರೆ, ನಿಮ್ಗೆ ಅಡುಗೆಗೆ ಒಂದು ಜನ ಬೇಕು, ಮನೆ ಒಂದು ನೋಡ್ಕೊಳ್ಳೋರು ಬೇಕು, ವಾಚ್ಮ್ಯಾನ್ ಬೇಕು. ಅದು ಬಂತು, ಸ್ವಲ್ಪ ಕಾಲದಲ್ಲಿ ಮಗು ಹುಟ್ಟಿತು, ಆ ಮಗು ನೋಡ್ಬೇಕು, ನಾನೇ ಬೇಕು, ದುಡ್ಡು ಬೇಕು. ದುಡ್ಡು ಇಲ್ದಿದ್ರೆ ನೀವು ಕಸ ಆಗ್ಬಿಡ್ತಾರೆ ಮನೆಯಲ್ಲೇ. ಸೊ ಮಕ್ಕಳಿಂದ ಮೋಕ್ಷ ಅಲ್ಲ, ಮಕ್ಕಳಿಂದ ಮೋಕ್ಷ ಸಿಗುವುದಿಲ್ಲ, ಮಕ್ಕಳಿಂದ ನೀವು ಮೋಕ್ಷ ಯಾವುದನ್ನು ಹೋಗ್ಬಿಡ್ಸಿ, ಯಾವ ಸಿಗತ್ತೆ ನೋಡಿ. ಎಲ್ಲ ಬಂಧನಗಳಿಂದ ಮೋಕ್ಷ ಸಿಗ್ಬೇಕಾದ್ರೆ ನೀವೇ ಪ್ರಯತ್ನ ಮಾಡೋದು, ನಿಮ್ಮದು ಯಾರು ಬಿಡುಗಡೆ ಮಾಡೋದು. ಪ್ರಪಂಚ ಒಂದು ಅರ್ಥ ಮಾಡ್ಕೊಳ್ಳಿ, ಪ್ರಪಂಚದಲ್ಲಿ ಎಲ್ಲರಿಗೂ ಒಬ್ರು ಬೇಕು ಕೆಲಸ ಮಾಡಿಸ್ಕೊಳ್ಳಿಕ್ಕೆ. ನಿಮ್ಮನ್ನು ಮುಕ್ತಿ ಮಾಡಲಿಕ್ಕೆ ಸಿಗೋದು ಭಾಳ ಕಷ್ಟ. ಎಲ್ಲ ಒಂದು ಹಾಕ್ಕೊಂಡು ಸಿಕ್ಕ ಹಿಡ್ಕೊಂಡಿರ್ತಾರೆ ಬಂಧನಕ್ಕೆ. ಕೈಲಾದ್ರೆ ಮಾಡ್ತೀವಿ,
ಕೈಲಾದ್ರೆ ಒದೆ ತಿಂದಿರ ಅದು ಒಂದ್ಸ ಒದೆ ತಿಂದ್ರೆ ಪರವಾಗಿಲ್ಲ, ದಿನ ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ ರಾತ್ರಿ ಒದೆ ಇರುತ್ತೆ. ಇದು ನಿಜವಾದ ವ್ಯವಸ್ಥೆ. ಇದನ್ನ ನೋಡಿ ರಾಮನ್ ನೋಡಿದ್ದಕ್ಕೆ ಅವನು ದುಃಖ ಆಗಿದ್ದು. ಅವನ ಪಾಪ ಎಲ್ಲ ನೋಡಿದ, ಸಣ್ಣ ಹುಡುಗಿದ್ದಾಗ ನೋಡಿದ, ನಿಮ್ಗೆ ಇಷ್ಟು ಹೊತ್ತಾದ್ರೆ ಇನ್ನು ಅರ್ಥ ಆಗ್ತಾ ಇಲ್ಲ, ಇದೆಲ್ಲ ಮೋಕ್ಷ ಅಂದ್ರೆ ಏನಂತ ಅರ್ಥ ಆಗ್ತಾ ಇಲ್ಲ. ರಾಮನ್ ಕಾಲದಲ್ಲೇ ಹಾಗಿರ್ಬೇಕಾದ್ರೆ, ರಾಮನ್ ಕಾಲದಲ್ಲೇ ಹಾಗಿರ್ಬೇಕು. ಅಲ್ಲಪ್ಪ ಬುದ್ಧಿ ಅಲ್ಲಿ ಮೂರು ಪ್ರಪಂಚದಲ್ಲಿ ಮೂರು ರೀತಿ ಜನ. ಯಾರು ತನ್ನ ತಪ್ಪಿನಿಂದ ಬುದ್ಧಿ ಕಲ್ತ್ಕೊಳ್ತಾನೆ ಅವನು ಬುದ್ಧಿವಂತ, ಯಾರು ತನ್ನ ತಪ್ಪಿನಿಂದ ಬುದ್ಧಿ ಕಲ್ತ್ಕೊಳ್ಳಲ್ಲ ಅವನು ಮೂರ್ಖ, ಯಾರು ಬೇರೆಯವರಿಂದ ತಪ್ಪಿನಿಂದ ಬೇರೆಯವ್ರು ಮಾಡೋ ತಪ್ಪಿಂದ ನೋಡ್ಕೊಂಡು ಬುದ್ಧಿ ತಿಳ್ಕೊಳ್ತಾನೆ ಅವನು ಸ್ವಲ್ಪ ಒಳ್ಳೆ ಬುದ್ಧಿವಂತ. ಯಾರು ಬೇರೆಯವರ ಜ್ಞಾನದಿಂದ ತನ್ನ ಜೀವನ ಸುಧಾರಿಸ್ಕೊಂಡು ಹೋಗ್ತಾನೆ ಅವನು ಜ್ಞಾನಿ. ಆಯ್ತಾ? ನೀವು ಯಾವ ಕೆಟಗರಿ ಬರ್ತೀರಾ? ಮೊದಲು ಜ್ಞಾನ ಮಾಡ್ಕೋಬೇಕಲ್ಲ. ಆಯ್ತಾ? ಜ್ಞಾನ ಪಡ್ಕೊಂಡು ಆ ಜ್ಞಾನ ನಮ್ಮ ಜೀವನ ಅಳವಡ್ಕೊಳ್ಳೋದು, ನಾವು ಬೇರೆಯವ್ರ ತಪ್ಪಲ್ಲಿ ನಾವು ಸಿಕ್ಕಾಕೊಳಕ್ ಹೋಗಲ್ಲ. ಅಟ್ಲೀಸ್ಟ್ ಬೇರೆಯವ್ರ ಬುದ್ಧಿವಂತಿಕೆ ಎಲ್ಲ ಎಲ್ಲ ತಪ್ಪಿಸ್ಕೊಂಡು ಹೋಗಿದ್ದಾರೆ ಅದೆಲ್ಲ ಸಿಕ್ಕಾಕೊಳಕ್ ಹೋಗಲ್ಲ. ನಮ್ಗೆ ಪ್ರಾಬ್ಲಮ್ ಏನಂದ್ರೆ ನಮ್ಮ ತಪ್ಪಿಂದ ನಾವು ಬುದ್ಧಿ ತಿಳ್ಕೊಳ್ಳೋಲ್ಲ, ಬೇರೆಯವ್ರ ತಪ್ಪಿಂದ ನಮ್ಗೆ ಬುದ್ಧಿ ಬರೋಲ್ಲ, ಜ್ಞಾನ ಎಲ್ಲ ದೂರ. ಇದು ಅವಸ್ಥೆ ಅರ್ಥ. ಶ್ರೀರಾಮಚಂದ್ರಿಗೆ ದುಃಖ ಆಗ್ತಾ ಇದೆ. ಏನಾಗ್ತದೆ? ಖಿನ್ನತೆ ಬಂದುಬಿಟ್ಟಿದೆ. ಜೀವನದ ಸಮಸ್ಯೆಗೆ ಪರ್ಯಾಯ ಏನು ಅಂತ, ಜೀವನದಲ್ಲಿ ಸಮಸ್ಯೆ ಇದೆ ಅಂತ ತಿಳ್ಕೊಂಡಿದ್ದೀರಿ ನೀವು, ಜೀವನವೇ ಸಮಸ್ಯೆ ಅಂತ ಅರ್ಥ ಆಗಿಲ್ಲ. ಇನ್ನು ಜೀವನದ ದಿನ ಬೆಳಿಗ್ಗೆ ಕೂಡ ಸಮಸ್ಯೆ ಬರ್ತದೆ, ಆದ್ರೆ ಜೀವನವೇ ದೊಡ್ಡ ಸಮಸ್ಯೆ ಅಂತ ಅರ್ಥ ಆಗಿಲ್ಲ. ಜೀವನವೇ ದೊಡ್ಡ ಸಮಸ್ಯೆ ಅಂತ ಯಾರಿಗೆ ಅರ್ಥ ಆಗುತ್ತೋ ಅವ್ರಿಗೆ ಜ್ಞಾನ ಬದಲಿಗೆ ರೆಡಿ ಆಗ್ತಾರ ಅವರು. ಆಯ್ತಾ? ಸರ್, ರಾಮ ಪ್ರಶ್ನೆ ಕೇಳ್ತಾನೆ, ಯಾ ಕ್ಷಣ ಕ್ಷಣಕ್ಕೂ ಬದಲಾಗುತ್ತಿರೋ ಹುಟ್ಟು ಸಾವುಗಳಿಂದ ತುಂಬಿದ ಈ ಪ್ರಪಂಚದಲ್ಲಿ ಜನರಿಗೆ ಸುಖ ಅಥವಾ ಶಾಂತಿ ಅಥವಾ ಆನಂದ ಅಂತ ಹೇಗೆ ಬರೋದು ಅಂತ. ಮೂರ್ಖರ ಹಾಗೆ ನಾವು ಕ್ಷಣಿಕ ವಸ್ತುಗಳ ಹಿಂದೆ ಬೀಳ್ತಾ ಇದ್ದೇವೆ. ನಾವು ಜನ ಹೇಗೆ ಜೀವನ ಮಾಡ್ತಾರೆ ಅಂದರೆ, ಒಂದು ಮರುಭೂಮಿಯಲ್ಲಿ ನೀರು ಕಾಣ್ತದೆ, ಆ ನೀರಿನ ಹಿಂದೆ ಓಡ್ತೇವೆ. ಅದೇನು ಕ್ಷಣಿಕ ಸುಖಕ್ಕೋಸ್ಕರ, ಆನಂದಕ್ಕೋಸ್ಕರ ನಾವು ಓಡ್ತೇವೆ. ನಾನು ರಾಜ ಆಗಿ ನಾನು ಏನು ಸುಖ ಪಡೀಲಿ, ನಾನು ಯಾರು? ಇದೊಳ್ಳೆ ಕತೆ ಆಯ್ತಲ್ಲ, ದಶರಥ ಮಗ ರಾಮ, ಕೌಶಲ್ಯ ಮಗ ನಾವು ರಾಮ, ನಾನು ಯಾರಂತ ಅವನು ಕೇಳ್ತಾರೆ. ನಾನು ಯಾಕೆ ಇಲ್ಲಿದ್ದೇನೆ ಇಲ್ಲಿ ಅಂದರೆ ಪ್ರಪಂಚದ ಭೂಮಿಯಲ್ಲಿ, ಈ ಪ್ರಪಂಚದ ಏನೇನು ಕಾಣ್ತಾ ಇದೆಯಲ್ಲ ಅದು ಕ್ಷಣಿಕ ಮತ್ತು ಭ್ರಮೆಯೋ, ನಾನು ಹೇಗೆ ಜೀವನ ಮಾಡಬೇಕು? ಜೀವನದಲ್ಲಿ ದುಃಖವನ್ನು ನೋಡಿ ನನ್ನ ಹೃದಯ ಕುಂದಿ ಹೋಗಿದೆ, ಆದರೆ ನನ್ನ ಕಣ್ಣಲ್ಲಿ ನೀರು ಬಿಡ್ಲಿಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಜನ ನೋಡಿ ನನ್ನ ನಗ್ತಾರ ಅಂತ ನನಗೆ. ಅದಕ್ಕೋಸ್ಕರ ರಾಮ ಏನು ಮಾಡ್ತಾನೆ, ಆ ಯಾತ್ರೆ ಎಲ್ಲ ಮುಗಿಸ್ಕೊಂಡು ಅವನ ರೂಮಿಂದ ಹೊರಗೆ ಬರೋದಿಲ್ಲ. ಹೋಗ್ಲಿ, ಕೆಲವರು ಬುದ್ಧಿಗಳಿದ್ದ ಬುದ್ಧಿವಂತರಿದ್ದಾರೆ, ತಿಳ್ಕೊಂಡವರಿದ್ದಾರೆ, ಅವರಿಗೂ ಕೂಡ ಸಂತೋಷ ಇಲ್ಲ. ಅಜ್ಞಾನಿಗಳಿಗೆ ದುಃಖ ಅಂತ ತಿಳ್ಕೊಂಡ್ರೆ, ಸ್ವಲ್ಪ ಬುದ್ಧಿವಂತರಿದ್ದಾರೆ ಅವರು ದುಃಖ ಪಡ್ತಾ ಇದ್ದಾರೆ. ಈ ರೀತಿ ರಾಮ ಹಲವಾರು ಪ್ರಪಂಚದ ಹಲವಾರು ಕುಂದುಕೊರತೆಗಳನ್ನು ಹೇಳಿ ದುಃಖ ಪಡ್ತಾರೆ. ರಾಜನಿಗೆ ದಶರಥನಿಗೆ ಯೋಚನೆ ಹತ್ತಿಬಿಡ್ತದೆ, ಏನು ಮಾಡಬೇಕು ಇವನಿಗೆ ಅಂತ. ಆಗ ಗುರು ವಿಶ್ವಾಮಿತ್ರರಿಗೆ
ಕಲಿಸ್ತಾರೆ. ವಿಶ್ವಾಮಿತ್ರಿಗೆ ಕಳಿಸಿದಾಗ ಹೇಳ್ತಾರೆ ಈ ರೀತಿ ಇದೆ ಅಂತ. ವಿಶ್ವಾಮಿತ್ರ ರಾಮನಿಗೆ ಕೇಳ್ತಾರೆ, ಏನಪ್ಪ ನಿಮ್ಗೆ ಏನಾಗಿದೆ ಅಂತ. ಆಗ ರಾಮ ಹೇಳ್ತಾನೆ, ಹೀಗೆಲ್ಲ ಆಯಿತು, ಹೀಗೆಲ್ಲ ಇದೆ ನನಗೆ ಅಂತ. ಹಾಂ, ವಿಶ್ವಾಮಿತ್ರಿಗೆ ಭಾಳ ಖುಷಿಯಾಗ್ಬಿಡ್ತದೆ. ಯಾರಿಗೆ ಡಿಪ್ರೆಷನ್ ಆಗಿದ್ದರೆ ಸ್ವಲ್ಪ ಯೋಚನೆ ಹತ್ತಬೇಕು ಅಲ್ವಾ. ಮನೇಲಿ ಯಾರಿಗೆ ಡಿಪ್ರೆಷನ್ ಅಂದರೆ ಯೋಚನೆ ಅಂದರೆ ಡಿಪ್ರೆಷನ್ ಅಂದರೆ ಖಿನ್ನತೆ ಬಂದರೆ ಯೋಚನೆ ಮಾಡಬೇಕು. ವಿಶ್ವಾಮಿತ್ರಿಗೆ ಭಾಳ ಖುಷಿಯಾಗ್ಬಿಡ್ತದೆ, ಸರಿಯಾಗಿ ಬಂದಿದೆ ನಿಮಗೆ ಆಯಿತಾ, ಸರಿಯಾಗಿ ಡಿಪ್ರೆಷನ್ ಆಗಿದೆ ಅಂತ. ಈ ಖಿನ್ನತೆ ಅದು ಡಿಪ್ರೆಷನ್ ಮೂರು ಕಾರಣಕ್ಕೆ ಬರ್ತದೆ. ಒಬ್ಬ ವ್ಯಾಪಾರ ಮಾಡ್ತಾ ಇದ್ದಾನೆ, ತುಂಬ ದುಡ್ಡು ಸಂಪಾದನೆ ಮಾಡ್ತಾನೆ, ಅದು ಮಾಡಿ 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 ಇನ್ನೂ ಏನು ಸಿಕ್ಕಿಲ್ಲ, ಇನ್ನೂ ಆಗ್ತಾ ಇಲ್ಲ, ಇನ್ನೂ ಆಗ್ತಿಲ್ಲ, ಏನಾದರೂ ಮಾಡಬೇಕು, ಏನಾದರೂ ಮಾಡಿ ಸ್ವಲ್ಪ ಆನಂದ ಪಡಿಬೇಕು ಅಂತ ಯೋಚನೆ ಮಾಡಿದ್ದಾರೆ. ಅಂದರೆ ಏನೇನೋ ಪ್ರಯತ್ನ ಪಟ್ಟ ಖುಷಿ ಆನಂದ ಆಗಿಲ್ಲ, ಹೋಗಲಿ ಏನಾದರೂ ಧ್ಯಾನ ಏನೋ ಮಾಡಿದರೆ ಏನೋ ಸಿಗುತ್ತೋ ಅಂತ ಪ್ರಯತ್ನ ಮಾಡೋರು ಇದ್ದಾರೆ. ಅದೊಂಥರ ದುಃಖ, ಖಿನ್ನತೆ. ಇನ್ನೊಬ್ಬನಿಗೆ ಏನು ಬೇಡಪ್ಪ, ಸೋಮಾರ್ತನ, ಏನು ಮಾಡಿದ್ರೆ ಅಷ್ಟೇ. ಇನ್ನೊಬ್ಬನಿಗೆ ಪ್ರಪಂಚವನ್ನು ಸರಿಯಾಗಿ ನೋಡಿ ವಿವೇಕಪೂರ್ವಕ ಜ್ಞಾನ, ಅದರಿಂದ ದುಃಖ. ಅದು ರಾಮನದು ಕೆಲಸ. ಅದಕ್ಕೆ ಸತ್ವ ಗುಣದಿಂದ ಬಂದ ಖಿನ್ನತೆ, ಸತ್ವ. ಯಾರೆಲ್ಲ ಕಷ್ಟಪಟ್ಟು ಏನು ಗೊತ್ತಾಗಿಲ್ಲ ಇನ್ನೇನು ಪ್ರಯತ್ನ ಮಾಡ್ತಾ ಇದ್ರು, ರಜೋಗುಣದಿಂದ ಬಂದರು. ಯಾರು ಸೋಮಾರದಿಂದ ಮಾಡ್ತಾ ಇದ್ದಾರೆ ಅದು ತಮೋಗುಣದಿಂದ ಬಂದರು. ಸೊ ವಿಶ್ವಾಮಿತ್ರ ಋಷಿಗಳಿಗೆ ಭಾಳ ಖುಷಿಯಾಗುತ್ತೆ, ಸರಿಯಾಗಿ ಪ್ರಶ್ನೆ ಬಂದಿದೆ ರಾಮನಿಗೆ, ಒಳ್ಳೆಯದು. ಜೀವನದ ಬಗ್ಗೆ ತಿಳ್ಕೊಂಡು ಎಲ್ಲ ನೋಡಿದೀಯಾ, ಜೀವನದ ಏನಂತ ಅರ್ಥ ಮಾಡ್ಕೋಬೇಕು, ಆತ್ಮಜ್ಞಾನ ಪಡಿಬೇಕಾದ್ರೆ ನಿನಗೆ ಸರಿಯಾಗಿ ವಶಿಷ್ಠ ಋಷಿಗಳ ಹತ್ರ ಹೇಳಿಸ್ಕೋಬೇಕು, ವಶಿಷ್ಠ ಋಷಿಗಳನ್ನ ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು ರಾಮನಿಗೆ ವಶಿಷ್ಠ ಋಷಿಗಳಿಗೆ ಆಹ್ವಾನ ಕಳಿಸ್ತಾರೆ. ಆವಾಗ ವಶಿಷ್ಠರು ರಾಮನಿಗೆ ಮಾಡಿದ ಉಪದೇಶವೇ ಯೋಗ ವಾಶಿಷ್ಠ, ಸರಿನಾ? ಮುಂದಿನ ಇದರಿಂದ ವಶಿಷ್ಠ ಋಷಿಗಳು ರಾಮನಿಗೆ ಏನು ಹೇಳಿದರು